ಹೆಲೋ ಕರ್ನಾಟಕ, ನಾನು ನಿಮಗೆ ಇವತ್ತು ಹೊರಟಿದ್ದೀನಿ ಕರ್ನಾಟಕದಲ್ಲಿರೋ ಮಂಗಳೂರು. ಮಂಗಳೂರಿನಲ್ಲಿರೋ ವಲಚಿಲ್ ಗುಡ್ಡೆ ಅಂತ ಹೇಳುವಂಥ ಒಂದು ಪ್ಲೇಸ್ಗೆ ಕರ್ಕೊಂಡೋಗ್ತಾ ಇದ್ದೀನಿ. ಹಾಗೆ ಈ ಪ್ಲೇಸ್ ತುಂಬಾ ಹೈಟ್ಸ್ ಆಗಿರೋ ಪ್ಲೇಸು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ತುಂಬ ಚೆನ್ನಾಗಿರೋ ಪ್ಲೇಸ್ ಅಂದರೆ ಈ ವಲಚಿಲ್ ಗುಡ್ಡೆ ಅಂತ ಹೇಳುವಂಥದ್ದು. ಇವಾಗ ನಾನು ಈ ವಲಚಿಲ್ ಗುಡ್ಡೆ, ಇದು ನಿಯರ್ ಬೈ ಶ್ರೀನಿವಾಸ್ ಕಾಲೇಜ್ ಮತ್ತು ಎಕ್ಸ್ಪರ್ಟ್ ಕಾಲೇಜ್ ಹತ್ರ ಇರುವಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ನಾನು ಇವಾಗ ನಿಮ್ಮನ್ನು ಈ ವಲಚಿಲ್ ಗುಡ್ಡೆಗೆ ಕರ್ಕೊಂಡೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ನೋಡಿ ಬ್ರೋ, ನಾವು ಈ ಪ್ಲೇಸ್ಗೆ ಬಂದೇ ಬಿಟ್ವಿ. ನೋಡಿ, ಅಲ್ಲಿ ಸೈಡಲ್ಲಿ ನಮ್ಮ ವೆಹಿಕಲ್ ಪಾರ್ಕಿಂಗ್ ಮಾಡಿಬಿಟ್ಟು ಈ ಪ್ಲೇಸ್ಗೆ ಹಂಗೆ ಬಂದ್ವಿ. ನೋಡಿ, ತುಂಬ ಒಂದು ಚೆನ್ನಾಗಿರೋ ಒಂದು ವೈಬ್ ಅಂತ ಹೇಳ್ತೀವಿ. ನೋಡಿ, ಒಂದು ತುಂಬಾ ಚೆನ್ನಾಗಿರೋ ವೈಬ್ ಪ್ಲೇಸ್ ಆಗಿರುತ್ತೆ ಇದು. ನೋಡಿ, ಇಲ್ಲಿ ತುಂಬಾ ಜಾಸ್ತಿ ಕೆಂಪು ಕಲ್ಲು ಅಂತ ಹೇಳ್ತಾರೆ. ಈ ಕಲ್ಲನ್ನ ನಮ್ಮ ಕಡೆ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಮನೆ ಕಟ್ಟೋಕೆ, ಬಿಲ್ಡಿಂಗ್ ನಿರ್ಮಿಸೋಕೆಲ್ಲ ಅಂತ ಇದನ್ನೇ ಯೂಸ್ ಮಾಡ್ತಾರೆ, ಈ ಕೆಂಪು ಕಲ್ಲನ್ನ. ಇದು ತುಂಬಾ ಡಿಮ್ಯಾಂಡ್ ಆಗಿರೋವಂಥ ಕಲ್ಲು ಆಗಿರುತ್ತೆ. ಇಲ್ಲಿ ಕೆಳಗೆ ಕಾಣಿಸುತ್ತೆ ನೋಡಿ, ಇಲ್ಲೇನು ಅಗೆಯಕ್ಕೆ ಬಿಡಲ್ಲ. ಅದೊಂದು ಒಂದೊಂದು ಕಡೆ ಕ್ರಷರು ಅಂತ ಇರುತ್ತೆ, ಆ ಕಡೆ ಈ ಕಲ್ಲನ್ನ ತೆಗಿತಾರೆ. ತುಂಬ ಒಂದು ಬೆಲೆ ಬಾಳುವಂಥ ಒಂದು ಕಲ್ಲಾಗಿರುತ್ತೆ ನೋಡಿ, ಈ ಕೆಂಪು ಕಲ್ಲು. ಹಾಗೆ ನೋಡಿ, ನಾವು ಇವಾಗ ನಿಮಗೆ ಒಂದು ಪ್ಲೇಸ್ ತೋರಿಸ್ತೀವಿ, ನೀವು ಎಕ್ಸೈಟ್ಮೆಂಟ್ ಆಗಿದ್ದೀರಿ. ಸೊ ನೋಡಿ ಬ್ರದರು, ನಾನು ಇವಾಗ ತೋರಿಸ್ತಿರೋ ಪ್ಲೇಸು ಈ ವಲಚಿಲ್ ಗುಡ್ಡೆ ಬೆವ್ವು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಕಾಶ ಭೂಮಿ ಒಂದೇ ಥರ, ಏನೋ ಒಂದು ಚಂದ ಕಾಣಿಸುತ್ತೆ ನೋಡಿ. ಆ ಕಡೆ ರಿವರು, ನದಿ. ಈ ನದಿನ ನೋಡಬೇಕಾದ್ರೆ ಏನೋ ಒಂದು ಖುಷಿ ನೋಡಿ. ಆ ಕಡೆ ನೋಡಿ, ಈ ಪ್ಲೇಸಸ್ಗೆ ತುಂಬ ಜನ ಟೂರಿಸ್ಟು ರಾಜ್ಯದಿಂದ, ಹೊರ ರಾಜ್ಯದಿಂದನೂ ತುಂಬಾ ಜನ ಬರ್ತಾರೆ. ಹಾಗೆ ತುಂಬ ಜನ ಕಪ್ಪಲ್ಸು ಬರ್ತಾರೆ. ತುಂಬ ವ್ಯೂ ಚೆನ್ನಾಗಿರುತ್ತೆ ನೋಡಿ. ವ್ಯೂಸು ನೀವು ಹಂಗೆ ಎತ್ತರಕ್ಕೆ ಹೋದ್ಮೇಲೆ ನಿಮ್ಗೆ ನೋಡೋಕ್ಕೆ ಏನೋ ಒಂದು ತಂಪಾದ ಗಾಳಿ, ಆ ವೈಬು, ಆ ಕ್ಲೈಮೇಟು, ಏನೋ ಒಂದು ಖುಷಿ. ಏನೇ ಟೆನ್ಷನಲ್ಲಿದ್ರೂ ಕೂಡ ನಿಮ್ಮ ಟೆನ್ಷನೆಲ್ಲ ಫ್ರೀ ಮಾಡಿಕೊಂಡು ಒಂದು 5-10 ನಿಮಿಷ ಅಲ್ಲಿ ಕೂತ್ಕೊಂಡ್ರೆ ಎಲ್ಲ ಮರ್ತೋಗ್ಬಿಡ್ತೀರ ನೋಡಿ. ನೋಡಿ, ನಾನು ಇವಾಗ ಹಂಗೆ ಆ ಪ್ಲೇಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅಲ್ಲಿ ರೋಡ್ ಕಾಣಿಸುತ್ತೆ ನೋಡಿ, ಅದು ಬ್ಯಾಂಗ್ಳೂರು ಹೈವೇ, ಮಂಗಳೂರು ಬೆಂಗಳೂರು ಹೈವೇ. ಆಗ ಹೊರಗಡೆ ಒಂದು ಸೈಯದ್ರೆ ಕಾಲೇಜ್ ಕಾಣುತ್ತೆ, ಹಂಗೆ ಒಂದು ಬ್ರಿಡ್ಜ್ ಕಾಣುತ್ತೆ ನೋಡಿ, ಅದು ತೊಕ್ಕಟ್ಟು ಅಂತ ಒಂದು ಪ್ಲೇಸ್ಗೆ ಹೋಗೋ ಒಂದು ಪ್ಲೇಸು. ಹಾಗೆ ತುಂಬ ರೆಸಿಡೆನ್ಸಿಯಲ್ ಏರಿಯಾ, ತುಂಬಾ ಮನೆಗಳಿರುತ್ತೆ. ಆ ಕಡೆ ನೇತ್ರಾವತಿ ನಮ್ಮ ರಾಜ್ಯದ ಒಂದು ಮುಖ್ಯ ನದಿಯಾಗಿರುತ್ತೆ, ಆ ನದಿ ಕಾಣಿಸುತ್ತೆ. ಹಾಗೆ ನೋಡಿ, ಈ ಕಡೆ ಬಂದರೆ ಒಂದು ಮಸೀದಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಆ ಮಸೀದಿ, ಆ ಪ್ಲೇಸು. ಹಾಗೆ ನಮ್ಮ ಈ ಮಂಗಳೂರಿಗೆ ಒಂದು ಸೂಟ್ ಆಗಿರೋ ಒಂದು ಪ್ಲೇಸು ನೋಡಿ, ಈ ವಲಚಿಲ್ ಗುಡ್ಡೆ. ಆ ಕಡೆ ನೀವು ನೋಡಿದ್ರೆ ನೋಡಿ, ಆಕಾಶ ಭೂಮಿ ಒಂದೇ ಥರ ಕಾಣಿಸುತ್ತೆ, ಅದರೊಟ್ಟಿಗೆ ಈ ನದಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾವು ಹಾಗೆ ಇನ್ನೊಂದು ದೇವ್ರ ಪಕ್ಕಕ್ಕೆ ಹೋಗ್ತಿದ್ದೀವಿ ನೋಡಿ, ಅಲ್ಲಿ ಇನೋಲಿ ದೇವಸ್ಥಾನ ಕಾಣಿಸುತ್ತೆ ಆ ಎತ್ತರದಲ್ಲಿ ನೋಡಿ. ನಿಮಗೆ ಈ ಪ್ಲೇಸಲ್ಲಿ ನಿಂತರೆ ತುಂಬಾ ನಿಮಗೆ ಚೆನ್ನಾಗಿರುತ್ತೆ. ಎಷ್ಟು ವೈಬ್ ಇರುತ್ತಂದರೆ, ಎಷ್ಟು ವೈಬ್ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರೋ ಒಂದು ವೈಬ್ ಇರುತ್ತೆ ನೋಡಿ. ನಾವು ನೆಕ್ಸ್ಟು ಅದೇ ಪ್ಲೇಸಲ್ಲಿರೋವಂಥ ಒಂದು ವಲಚಿಲ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ನಾವು ಹೋಗ್ತಾ ಇರುವಂಥ ಪ್ಲೇಸು ವಲಚಿಲ್ ಫಾಲ್ಸು. ಹಾಗೆ ನಮ್ಮ ಫ್ರೆಂಡ್ ಹೇಳಿದ್ರು, ಇವಾಗ ಅಷ್ಟೇ ನೀರಿರಲ್ಲ ಅಂತ, ಏನು ಅಂತ ನೋಡ್ಕೊಂಬರೋಣ. ಈ ಪ್ಲೇಸ್ ಕಾಣಿಸುತ್ತೆ ನೋಡಿ, ಇದು ಸರಿಪಲ್ಲ ಗುಡ್ಡೆ ಅಂತ ಹೇಳಿಬಿಟ್ಟು. ಹಾಗೆಯೇ ಅದೇ ಪ್ಲೇಸಲ್ಲಿ ಹಂಗೆ ಎದುರುಗಡೆ ಹೋಗ್ತಾ ಇದ್ದೀವಿ ನೋಡಿ, ಫಾಲ್ಸ್ ನೋಡೋಕ್ಕೆ. ಇವಾಗ ನಾವು ಇದ್ದೀವಿ ಫಾಲ್ಸ್ ಹತ್ರ ನೋಡಿ. ಇದು ಫಾಲ್ಸ್ ಇರುವಂಥ ಈ ಜಾಗ, ಇಲ್ಲಿ ತುಂಬಾ ನೀರು ಬೀಳುತ್ತಂತೆ ಈ ಪ್ಲೇಸಲ್ಲಿ. ಈ ಪ್ಲೇಸಲ್ಲಿ ಏನು ಅಂದರೆ
ಮಳೆ ಬಂದ ಕೂಡಲೇ ಇದೊಂಥರ ಜಲಪಾತ ಏನೋ ಒಂಥರ ಚೆನ್ನಾಗಿರುತ್ತೆ, ತುಂಬಾ ಜನ ಬರ್ತಾರೆ ಈ ಪ್ಲೇಸ್ಗೆ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನಿವಾಗ ತೋರಿಸಿರೋ ಎರಡೂ ಪ್ಲೇಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನೆಲ್ naufal.88 ಅಂತ ಹೇಳಿಬಿಟ್ಟು, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ಲು naufal.88 ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮ್ ಅಕೌಂಟೂ ಇದೆ, ಹಾಗೆ ಯೂಟ್ಯೂಬ್ ಅಕೌಂಟೂ ಇದೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಹಾಗೂ ನಿಮ್ಮ ಗುಡ್ ಆ್ಯಂಡ್ ಬ್ಯಾಡ್ ಕಮೆಂಟ್ ಏನೂ ಇದ್ದರೂ ಈ ವಿಡಿಯೋದಲ್ಲಿ ನೀವು ತಿಳಿಸ್ಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ, ಬಾಯ್ ಬಾಯ್.